ಕಾಂಗ್ರೆಸ್ ನಲ್ಲಿ ಪ್ರಾಬಲ್ಯಕ್ಕಾಗಿ ಸೈಲೆಂಟ್ ಗೇಮ್ ಶುರುವಾಗಿದೆ ಈಗ ಅಂದ್ರೆ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವಂತ ಒಂದು ಚರ್ಚೆ ಅದಿನ್ನೂ ಕೂಡ ತಣ್ಣಗಾಗುವ ಬೆನ್ನಲ್ಲೇ ಮತ್ತೆ ಸೈಲೆಂಟ್ ಗೇಮ್ ಶುರುವಾಗ್ತಾ ಇದೆ ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ಪ್ರಾಬಲ್ಯವನ್ನ ಹೆಚ್ಚಿಸಿಕೊಳ್ಳೋಕೆ ಪೈಪೋಟಿ ಶುರುವಾಗಿದೆ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ನಡುವೆ ಪೈಪೋಟಿ ನಡೆಯತಾ ಇದೆ ಅಂದ್ರೆ ನಮ್ಮ ಪ್ರಾಬಲ್ಯವನ್ನ ಹೆಚ್ಚಿಸಿಕೊಳ್ಳಬೇಕು ಅಂತ ನೋಡಿ ಈಗ ಡಿಕೆ ಶಿವಕುಮಾರ್ ಅವರ ರಣತಂತ್ರ ಹೇಗಿದೆ ಅಂತ ಹೇಳಿದ್ರೆ ಅವರದೇ ತವರಲ್ಲಿ ತಮ್ಮ ಪ್ರಾಬಲ್ಯವನ್ನ ಹೆಚ್ಚಿಸಿಕೊಳ್ಳೋದು ನೋಡಿ ಈಗ ಪ್ರಕೃತಿ ಚಿಕಿತ್ಸೆ ನೆಪದಲ್ಲಿ ಗೇಮ್ ಪ್ಲಾನ್ ಅನ್ನು ಸಿದ್ದರಾಮಯ್ಯ ರೂಪಿಸ್ತಾ ಇದ್ದಾರೆ ಅಂದ್ರೆ ಪ್ರತಿ ದಾಳಿಯಾಗಿ ಟಕ್ಕರ್ ಕೊಡ್ಲಿಕ್ಕೆ ಡಿಕೆ ಶಿವಕುಮಾರ್ ಅವರ ಈ ರಣತಂತ್ರವನ್ನ ಹೊಡೆದು ಹಾಕಲಿಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದಾರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಯಾವಾಗ ಸುಲನ ಕಾಣ್ತಾರೆ ಸಿದ್ದರಾಮಯ್ಯ ಅವರು ಅವರ ಒಂದು ಪ್ರಭಾವ ಅವರ ಪ್ರಾಬಲ್ಯ ಕಡಿಮೆ ಆಗಿದೆ ಸಹಜವಾಗಿ ಅದರಲ್ಲೂ ಅದೇ ಒಂದು ಮೈಸೂರು ಭಾಗದಲ್ಲಿ ತಮ್ಮ ವೈಯಕ್ತಿಕವಾದ ವರ್ಚಸ್ಸು ಪಕ್ಷ ಸಂಘಟನೆ ಅಥವಾ ಕಾರ್ಯಕರ್ತರನ್ನು ಒಗ್ಗೂಡಿಸುವಂತ ಕೆಲಸವನ್ನ ಈಗ ಡಿಕೆ ಶಿವಕುಮಾರ್ ಮಾಡುತ್ತಿದ್ದಾರೆ ಆದರೆ ಸಿದ್ದರಾಮಯ್ಯ ಅವರು ಕೂಡ ಇದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನು ರೆಡಿ ಮಾಡುತ್ತಿದ್ದಾರೆ ಪ್ರಕೃತಿ ಚಿಕಿತ್ಸೆ ನೆಪದಲ್ಲಿ ಗೇಮ್ ಪ್ಲಾನ್ ರೂಪಿಸ್ತಾ ಇದ್ದಾರೆ ಈಗಾಗಲೇ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವಂಥದ್ದು ಒಳಜಗಳ ನಾವು ನೋಡ್ತಾ ಇದ್ದೀವಿ ಒಳಬೇಗದು ಹೇಗಿದೆ ಅಂತ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಮಧ್ಯೆ ಅದರಲ್ಲೂ ಈಗ ಹಾಸನದಲ್ಲಿ ಡಿಕೆ ಸುರೇಶ್ ಕೂಡ ತಮ್ಮ ಅಣ್ಣನ ಪರವಾಗಿ ಅಂದರೆ ಅವರ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ಳಲು ಇವರು ಕೂಡ ಅಖಾಡ ಕರೆದಿದ್ದಾರೆ ಆದರೆ ಮೈಸೂರು ಭಾಗದಲ್ಲಿ ನೋಡಿ ಸಿದ್ದರಾಮಯ್ಯ ಅವರ ಹಿಡಿತ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆಯಾ ಯಾಕಂತ ಹೇಳಿದ್ರೆ ಚಾಮುಂಡೇಶ್ವರಿಯಲ್ಲಿ ಸೋತ ಬಳಿಕ ಅವರ ವರ್ಚಸ್ಸು ಕೂಡ ಕಡಿಮೆ ಆಗಿದೆ ಬಾದಾಮಿಗೆ ಅವರು ಯಾವಾಗ ವಲಸೆ ಹೋದ್ರಲ್ಲ ಆಗ ಕ್ಷೇತ್ರದ ಮೇಲೆ ಅವರದು ಕೂಡ ಅವಿನಾಭಾವ ಸಂಬಂಧ ಅಥವಾ ಅವರು ಅಲ್ಲಿ ಹೋಗಿ ಬರುವಂಥದ್ದು ಅಥವಾ ಅಲ್ಲಿನ ಕಾರ್ಯಕರ್ತರನ್ನು ಒಗ್ಗೂಡಿಸೋದು ಅಥವಾ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಅದು ಕಡಿಮೆ ಆಗಿದೆ ಅದನ್ನೇ ಎನ್ಕ್ಯಾಶ್ ಮಾಡಿಕೊಂಡಿರುವಂಥ ಡಿಕೆ ಶಿವಕುಮಾರ್ ಅವರದೇ ಭದ್ರಕೋಟೆಯಲ್ಲಿ ಈಗ ಅವರಿಗೆ ಟಕ್ಕರ್ ಕೊಡೋಕೆ ಮುಂದಾಗಿದ್ದಾರೆ ತಮಗೆ ಬೇಕಾದವ್ರನ್ನ ಅಲ್ಲಿ ನೇಮಿಸಿಕೊಂಡಿದ್ದಾರೆ ಅದರಲ್ಲೂ ಈಗ ಮಾಜಿ ಸಂಸದರಾಗಿರುವಂಥ ಕಾರ್ಯಾಧ್ಯಕ್ಷರಾಗಿರುವಂಥ ಧ್ರುವನಾರಾಯಣ ಡಿಕೆ ಶಿವಕುಮಾರ್ ಜೊತೆಗೆ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂದರೆ ಈಗ ಅವರ ಊಟಕ್ಕೆ ಬ್ರೇಕ್ ಹಾಕಿ ನಾನು ಕೂಡ ಪಕ್ಷ ಸಂಘಟನೆ ಮಾಡ್ತಾ ಇದ್ದೀನಿ ನನ್ನ ಜೊತೆಗೂ ಕೂಡ ಕಾರ್ಯಕರ್ತರಿದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಅದರಲ್ಲೂ ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥವರು ಡಿಕೆ ಶಿವಕುಮಾರ್ ಈಗ ಆ ಒಂದು ರಣತಂತ್ರವನ್ನು ಕೂಡ ಡಿಕೆ ಶಿವಕುಮಾರ್ ಹೆಣಿತಾ ಇದ್ದಾರೆ ಯಾಕಂತ ಹೇಳಿದ್ರೆ ಒಕ್ಕಲಿಗ ಮತಗಳು ಜಾಸ್ತಿ ಇರೋದ್ರಿಂದ ಹಳೆ ಮೈಸೂರು ಭಾಗದಲ್ಲಿ ಆ ಮತಗಳ ಮೇಲೂ ಕೂಡ ಡಿಕೆಶಿ ಕಣ್ಣಿಟ್ಟಿದ್ದಾರೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು ಹನುಮಂತು ಸೈಲೆಂಟ್ ಗೇಮ್ ನಡೀತಾ ಇದೆ ತಮ್ಮ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ಳೋಕೆ ಪೈಪೋಟಿ ಶುರುವಾಗಿದೆ ಯಾವ ರೀತಿ ರಣತಂತ್ರವನ್ನು ಡಿಕೆ ಶಿ ಹೆಣಿದಿದ್ದಾರೆ ಇದಕ್ಕೆ ಪ್ರತ್ಯಾಸ್ತ್ರವನ್ನು ಹೇಗೆ ಹೆಣಿತಾ ಇದ್ದಾರೆ ಸಿದ್ದರಾಮಯ್ಯ ಅಂತ ಪ್ರಭು ಹಳೆ ಮೈಸೂರು ವಿಭಾಗದಲ್ಲಿ ಸಿದ್ದರಾಮಯ್ಯ ಅವರ ಪ್ರಾಬಲ್ಯ ಮೊದಲಿಂದನೂ ಕೂಡ ಸಾಧಿಸ್ತಾ ಬಂದಿದ್ರು ಯಾವಾಗ ಅವರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸೋತು ಬಾದಾಮಿ ಕ್ಷೇತ್ರಕ್ಕೆ ಏನು ಕ್ಷೇತ್ರ ಪರ್ಯಟನೆ ಮಾಡ್ತಾರೆ ಆಗಿಂದ ಹಿಡಿದು ಇಲ್ಲಿವರೆಗೂ ಕೂಡ ಅವಾಗ ಕೈ ತಪ್ಪಿರುವಂತಹ ಪ್ರಾಬಲ್ಯ ಈವರೆಗೂ ಕೂಡ ಪ್ರಾಬಲ್ಯವನ್ನ ಉಳಿಸ್ಕೊಳ್ಳಿಕ್ಕೆ ಎತ್ತಿ ಮಾಡ್ಕೊಳ್ಳಿಕ್ಕೆ ಸಿದ್ದರಾಮಯ್ಯ ಅವರು ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಮೈಸೂರಿನ ಕೆಲ ಸ್ನೇಹಿತರ ಜೊತೆಗೂ ಕೂಡ ಅವರು ಅಂತರವನ್ನ ಕಾಪಾಡಿಕೊಂಡಿದ್ದಾರೆ ಅದರಲ್ಲೂ ಕೂಡ ಆ ಭಾಗದಲ್ಲಿರುವಂತಹ ನಾಯಕರ ಜೊತೆಗೆ ಅಂತರವನ್ನ ಕಾಪಾಡಿಕೊಂಡಿದ್ದಾರೆ ಇದೇ ಸಂದರ್ಭವನ್ನ ಬಳಸ್ಕೊಳ್ಳಿಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಒಂದು ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು ಪ್ರಮುಖವಾಗಿ ಹಳೆ ಮೈಸೂರು ವಿಭಾಗದ ಪಕ್ಷ ಸಂಘಟನೆ ಹೆಸರಲ್ಲಿ ಇಡೀ ರಾಜ್ಯವನ್ನ ಸುತ್ತೋದ್ರ ಜೊತೆ ಜೊತೆಗೇನೆ ಹಳೆ ಮೈಸೂರು ವಿಭಾಗ ಏನಿದೆ ಯಾಕಂದ್ರೆ ಅವರು ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕನಸನ್ನ ಕಟ್ಟಿಕೊಂಡಿರುವಂತವ್ರು ಆ ಕಾರಣಕ್ಕಾಗಿ ಏನ್ ಅವ್ರೇನಾದ್ರು ಸಿಎಂ ಆಗ್ಲೇಬೇಕಂತಂದೇಳಿದ್ರೆ ಹಳೆ ಮೈಸೂರು ಭಾಗದಲ್ಲಿ ಅವರ ಪ್ರಾಬಲ್ಯ ಹೆಚ್ಚಿಸ್ಕೊಳ್ಬೇಕು ಮತ್ತೆ ಎಂಎಲ್ಎಗಳನ್ನ ಗೆಲ್ಲಿಸಿಕೊಂಡು ಬರುವಂತಹ ಜವಾಬ್ದಾರಿ ಡಿಕೆ ಶಿವಕುಮಾರ್ ಅವರ ಮೇಲೆ ಇರುವ ಕಾರಣಕ್ಕಾಗಿ ಅದ್ರ ಜೊತೆಗೇನೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಆಗಿರುವಂತಹ ಧ್ರುವನಾರಾಯಣ ಏನಿದ್ರು ಅವರು ಮೊದಲಿಂದನೂ ಕೂಡ ಈಗ ಯಾವಾಗ ಅವರು ಲೋಕಸಭಾ ಚುನಾವಣೆಯಲ್ಲಿ ಸೋತರು ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಸಿದ್ದರಾಮಯ್ಯ ಅವರಿಂದ ಅಂತರವನ್ನ ಕಾಪಾಡ್ಕೊಂಡಿದ್ದಾರೆ ಅದನ್ನ ಎನ್ಕ್ಯಾಚ್ ಮಾಡ್ಕೊಂಡಿರುವಂತಹ ಡಿಕೆ ಶಿವಕುಮಾರ್ ಅವರು ಪಕ್ಷ ಮತ್ತೆ ಏನೇ ಇದ್ರು ಕೂಡ ಪಕ್ಷ ಸಂಘಟನೆ ಮೂಲಕನೇ ಹೋಗ್ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಧ್ರುವನಾರಾಯಣ ಅವ್ರನ್ನು ಕೂಡ ಅವರ ಪರವಾಗಿ ಸಂಚಾರ ಮಾಡ್ಲಿಕ್ಕೆ ಮಾಡುವಂತಹ ತಂತ್ರಗಾರಿಕೆಯನ್ನು ಹೇಳಿದಿರುವಂತದ್ದು ಸೇಮ್ ಟೈಮ್ ಸ್ಥಳೀಯ ಮಟ್ಟದಲ್ಲಿ ಕೆಲವೊಂದು ಸಮೀಕ್ಷೆಗಳನ್ನು ನಡೆಸೋದಾಗಿರ್ಬೋದು ಮತ್ತೆ ಮಾಧ್ಯಮ ವಿಭಾಗಕ್ಕಾಗಿರ್ಬೋದು ತಮ್ಮ ತಮ್ಮ ಬೆಂಬಲಿಗರನ್ನ ಬಿಟ್ಟಿರುವಂತದ್ದು ಒಂದು ಕಡೆಗೆ ಕನಕಪುರ ರಾಮನಗರ ಜಿಲ್ಲೆಯನ್ನ ಇವರು ಕವರ್ ಮಾಡಿದ್ರೆ ಚಾಮರಾಜನಗರವನ್ನ ಧ್ರುವನಾರಾಯಣ್ ಹಾಗೂ ಮೈಸೂರು ವಿಭಾಗವನ್ನ ಡಿಕೆ ಶಿವಕುಮಾರ್ ಆಸನವನ್ನ ಈ ಭಾಗ ಏನಿದೆ ಅದು ಡಿಕೆ ಸುರೇಶ್ ಅವರನ್ನ ಬಿಟ್ಟು ಕೆಲಸವನ್ನ ಮಾಡಿಸುವಂತ ತಂತ್ರಗಾರಿಕೆಯನ್ನ ಡಿಕೆ ಶಿವಕುಮಾರ್ ಅವ್ರು ಮಾಡ್ತಾ ಇರೋಂಥದ್ದು ಇಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರ ಪ್ರಾಬಲ್ಯ ಏನ್ ಕಡಿಮೆ ಆಗಿದೆ
ಸೇಮ್ ಟೈಮ್ ಕಾಂಗ್ರೆಸ್ ಪಕ್ಷ ಜೊತೆಗೆ ಡಿಕೆ ಶಿವಕುಮಾರ್ ಅವರ ವರ್ಚಸ್ಸು ಬೆಳೆಸಿಕೊಳ್ಳಕ್ಕೆ ಪ್ರಾಬಲ್ಯ ಬೆಳೆಸಿಕೊಳ್ಳಕ್ಕೆ ತಮ್ಮ ಬಣವನ್ನ ಬೆಳೆಸಿಕೊಳ್ಳಕ್ಕೆ ಈ ರೀತಿಯ ತಂತ್ರಗಾರಿಕೆಯನ್ನು ಮಾಡಿರುವಂತದ್ದು. ಇದರ ಜೊತೆಗೆ ಸಿದ್ದರಾಮಯ್ಯ ಕೂಡ ಇದೇ ಹಳೆ ಮೈಸೂರು ಪ್ರಾಂತದಲ್ಲಿ ತಮ್ಮ ಪ್ರಾಬಲ್ಯ ಏನ್ ಕಡಿಮೆ ಆಗ್ತದೆ ಅದನ್ನ ಹೆಚ್ಚಿಗೆ ಮಾಡಲಿಕ್ಕೆ ಪ್ರಕೃತಿ ಚಿಕಿತ್ಸಾಲಯ ಅನ್ನೋಕ್ಕೆ ಏನ್ ಹೋಗ್ತಾ ಇದ್ರೆ ಅಲ್ಲಿ ಹೋದ ನಂತರದಲ್ಲಿ ಅವರವರ ಹಳೆ ಸ್ನೇಹಿತರನ್ನ ಕರೆಸಿ ಮಾತನಾಡುವ ತಂತ್ರಗಾರಿಕೆಯನ್ನು ಸಿದ್ದರಾಮಯ್ಯ ಮಾಡ್ತಾರೆ ಪ್ರಭು. ಥ್ಯಾಂಕ್ ಯು ಹನುಮಂತು ತಮ್ಮೆಲ್ಲ ಮಾಹಿತಿಗೆ.